ಸೊ ಬೆಂಗಳೂರಲ್ಲಿ ಎಸ್ಎಂಟಿಗೆ ಸಂಬಂಧಪಟ್ಟಂತ ಜಾಗವನ್ನ ಚಿತ್ರತಂಡ ದುರುಪಯೋಗ ಮಾಡ್ಕೊಂಡಿದೆ, ಏನ್ ಹೇಳ್ತೀರಿ ಸರ್? ನೀವು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಚ್ಎಂಟಿಗೆ ವಿಷಯಕ್ಕೆ ವಿಷಯ ಇದೇನಿದೆ, ಇವರೇನು ನಿನ್ನೆ ಪಾಪ ಅರಣ್ಯ ಸಚಿವರು ಹೋಗಿದ್ದಾರೆ, ಅದು 2002 ಕೆನರಾ ಬ್ಯಾಂಕಿಗೆ ಕೊಟ್ಟಿರ್ತಕ್ಕಂಥ ಜಾಗ 2002. ಕಾರಣ ಇವತ್ತು ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿರ್ಬೋದು, ಬೆಂಗಳೂರಿನ ಹಲವಾರು ಭಾಗದಲ್ಲಿರ್ಬೋದು, ರಾಜ್ಯದ ಹಲವಾರು ಭಾಗದಲ್ಲಿ ಅರಣ್ಯ ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ತೆರವುಗೊಳಿಸ್ತೀವಿ ಅಂತಕ್ಕಂಥ, ಏನು ಯಾರು ಮಾಡದೇನೋ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಅರಣ್ಯ ಸಚಿವರು ದಿನ ಬಿಗಿತಾ ಇದ್ದಲ್ಲ ಭಾಷಣ. ಇವತ್ತು ಈಗಾಗಲೇ ಮೇಲಿನ ಕೋರ್ಟ್ ಇರ್ಬೋದು, ನಮ್ಮ ಅರಣ್ಯ ಇಲಾಖೆಯ ವತಿಯಿಂದ ಯಾವೊಂದು ನೋಟಿಸ್ ಇಶ್ಯೂ ಆಗಿದೆ, ಜಿಲ್ಲಾಧಿಕಾರಿಗಳಿಗೂ ನೋಟಿಸ್ ಇಶ್ಯೂ ಆಗಿದೆ ಕೋಲಾರದಲ್ಲಿ. ಇದೇ ನಿಮ್ಮ ಅಲ್ಲಿಯ ಒಬ್ಬರು ಜನಪ್ರತಿನಿಧಿ ಶ್ರೀನಿವಾಸಪುರದಲ್ಲಿ ಸುಮಾರು 120 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ರಲ್ಲಿ 61 ಎಕರೆ ಭೂಮಿಯನ್ನು ಸರ್ವೆ ಮಾಡಿ ತಕ್ಷಣ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಳಿ ಅಂತ ಏನು ಈಗಾಗಲೇ ಸೂಚನೆ ಆಗಿದೆ, ಸಮಯವನ್ನು ನಿಗದಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನು ಯಾರು ಭೇಟಿ ಮಾಡಿದ್ರು, ಮುಖ್ಯಮಂತ್ರಿಗಳು ಅರಣ್ಯ ಸಚಿವರನ್ನು ಕರೆಸಿ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅರಣ್ಯ ಸಚಿವರು ಆ ಒತ್ತುವರಿ ಭೂಮಿಯ ವಿಷಯದಲ್ಲಿ ಅಧಿಕಾರಿಗಳು ಏನು ಸೂಚನೆ ಕೊಟ್ಟಿದ್ದಾರೆ ಕೇಳ್ತೀನಿ. ಈಶ್ವರ ಖಂಡ್ರೆ ಅವರಿಗೆ ಏನು ಮಾಡ್ತಾ ಇದ್ದೀರಪ್ಪ? ಬಡವರಿಗೊಂದು ನ್ಯಾಯ ಇಲ್ಲಿ ನಿಮ್ಮ ಕಾಂಗ್ರೆಸ್ ನಾಯಕರಿಗೊಂದು ನ್ಯಾಯವಾ? 61 ಎಕರೆ ಒತ್ತುವರಿಯನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಆದೇಶ ಮಾಡಿರ್ತಕ್ಕಂಥದ್ದನ್ನು ರಕ್ಷಣೆ ಯಾರು ಕೊಡ್ತಾ ಇದ್ದೀರಿ? ನೀವು ಕೊಡೋದು ರಕ್ಷಣೆ ಯಾರಿಗೆ? ಅರಣ್ಯ ಇಲಾಖೆ ಭೂಮಿ ಕೊಡ್ತಾ ಇದ್ದೀರೋ ಇಲ್ಲ ನಿಮ್ಮ ವ್ಯಕ್ತಿಗಳು ನಿಮ್ಮಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೆ ಕೊಡಲಿಕ್ಕೆ ನಿಮ್ಮ ಸರ್ಕಾರ ಇದೆಯೋ? ಇದೆಲ್ಲ ಮಾಹಿತಿ ಕೊಡ್ತೀನಿ ನಾನು. ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ರು, ಅತಿಕ್ರಮ ಪ್ರವೇಶನೂ ಆಗಿದೆ. ಇದರ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಇವತ್ತು ತಕರಾರು ಅರ್ಜಿ ಏನು ಹಾಕಿದೆ, ನ್ಯಾಯಾಲಯದ ತೀರ್ಪು ಕಾಯ್ತಾ ಇದ್ದೇವೆ. ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಎಚ್ ಎಮ್ ಟಿಯ ನಮ್ಮ ಒಂದು ಹೆವಿ ಇಂಡಸ್ಟ್ರಿಗೆ ಏನು ಬರುತ್ತೆ, ಎಚ್ ಎಮ್ ಟಿಯಿಂದ ಕಾನೂನಿನ ವ್ಯಾಪ್ತಿಯ ಮುಖಾಂತರ ಹೋರಾಟ ಮಾಡ್ತೀವಿ ಹೊರತು ಪ್ರಚಾರಕ್ಕೋಸ್ಕರವಾಗಿ ಈ ವಿಷಯವನ್ನು ನಾವು ತೆಗೆದುಕೊಳ್ಳೋಣ. ಸರಿ, ಮುಡ ವಿಚಾರ ಸಾಕಷ್ಟು ಗಂಭೀರ ಮೈಸೂರಲ್ಲಿ ಮೂಡ ವಿಷಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಏನಿದೆ, ಕಳೆದ 4-5 ದಿವಸಗಳಿಂದ ಇಡಿಯಿಂದ ಹಲವಾರು ವ್ಯಕ್ತಿಗಳ ಒಂದು ರೈಡ್ಗಳೇನಾಗ್ತಾ ಇದ್ದಾವೆ, ಹಲವಾರು ವಿಷಯಗಳು ಹೊರಗಡೆ ಬರುತ್ತೆ, ಕೆಲವು ದಾಖಲೆಗಳೇ ಇವತ್ತು ಕಳ್ಳತನ ಆಗಿದೆ ಅಂತಕ್ಕಂಥದ್ದು, ಮಂಗಮಯ ಆಗಿದೆ ಅಂತಕ್ಕಂಥದ್ದು ಏನು ಬರ್ತಾ ಇದೆ ಹೊರಗಡೆ ವಿಷಯ. ಮುಖ್ಯಮಂತ್ರಿಗಳ ಇದರಲ್ಲಿ ಸರ್ಕಾರದಲ್ಲಿ ಯಾವ್ಯಾವ ರೀತಿ ಸತ್ಯಮೇವ ಜಯತಿಯನ್ನು ಉಳಿಸ್ಕೊಂಡಿದ್ದಾರೆ ಎಲ್ಲ ಹೊರಗಡೆ ಸತ್ಯಮೇವ ಜಯತೆ ಹೊರಗೆ ಬರ್ತಾ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.